ಆಗಿದ್ದಾರೆ. ಆ ಎಲ್ಲ ದೇವತೆಗಳ ದೇವರುಗಳ ಆಶೀರ್ವಾದವನ್ನ ತಾಲೂಕು ರೈತರ ಜೀವನ ಮಟ್ಟ ಸುಧಾರಿಸಲಿ. ದಿನನಿತ್ಯ ನಾವಿಲ್ಲಿ ಇದ್ದೀವಿ ಅಂದ್ರೆ ನಾವಿಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ಕಾರಣ ರೈತರು ಒಂದು ಉಸಿರಾಡ್ತಾ ಇದ್ರು ಅಂದ್ರೆ ಕಾರಣ ರೈತರು ರೈತರ ಬೆಳೆದಂತ ಬೆಳೆ ಅವರ ಒಂದು ಬೆಳೆಯ ಯಾವುದೇ ಇಲ್ದಿದ್ರೆ ಇಲ್ಲಿ ಯಾರು ಜೀವಂತವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಈಗ 40,000 ವರ್ಷಗಳಿಂದ ಭಾರತ ದೇಶದಲ್ಲಿ ಮಾನವ ಜನ್ಮ ತಾಳದಿನದ ಇತಿಹಾಸದಲ್ಲಿ ಹೇಳ್ತದೆ. ಹಳೆ ಶಿಲಾಯಗ, ಹೊಸ ಶಿಲಾಯಗ, ಮಧ್ಯಶಿಲಾಯಗ ಮುಖಾಂತರ ಬರ್ತಾ ಇದೆ. ಮತ್ತೆ ಸಿಂಧೂ ಬಯಲು ನಾಗರಿಕತೆ 2,000 ವರ್ಷಗಳ ಹಿಂದಿದೆ. ಅಲ್ಲಿಂದ ರೈತನ ಕುರುಗಳು ನಮಗೆ ಸಿಗ್ತಾ ಹೋಗ್ತವೆ. ರಾಷ್ಟ್ರಗಳು ರೈತ ಬೆಳೀತಾ ಇದ್ದಾರೆ. ಭಾರತ ದೇಶದ 60% ಜನ ಇವತ್ತು 60%, 60%ಕ್ಕೂ ಮೇಲ್ಪಟ್ಟು ಜನ ಇವತ್ತು ಜೀವನ ಮಾಡ್ತಾ ಇದೀವಿ. ಇವತ್ತು ರೈತ ಒಂದು ದಿನ ಅಥವಾ ರೈತ ಮನ್ಸು ಮಾಡಿ ನಾನು ಬೆಳೆ ಬೀಳಲ್ಲ ಅಂದ್ಬಿಟ್ರೆ ಸ್ಟ್ರೈಕ್ ಮಾಡ್ಬಿಟ್ರೆ ಎಲ್ಲರೂ ಸ್ಟಾಪ್ ಬಂದು ಲೈಫೇ ಬಂದ್ ಆಗ್ಬಿಡುತ್ತೆ. ಅದಕ್ಕೆ ಆ ರೈತರ ಎಲ್ಲ ಭಾರತ ದೇಶದ ಎಲ್ಲ ರೈತರ ಪಾದಗಳಿಗೆ ನಾವೆಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸಬೇಕು. ಅವ್ರಿಗೆ ಯಾವತ್ತೂ ಕೃತಜ್ಞತರಾಗಿರ್ಬೇಕು. ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಈಗಾಗಲೇ ಹೇಳ್ದಂಗೆ ನಾಳೆ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಇದೆ. ಆ ಜನ್ಮದಿನ ಒಂದು ಅಂಗವಾಗಿ ರೈತ ದಿನ ಭಾರತದಲ್ಲಿ ಆಚರಣೆ ಮಾಡ್ತಾರೆ. ಅವರು ಕೂಡ ರೈತ ಕುಟುಂಬದಲ್ಲಿ ಹುಟ್ಟಿದಂಥವರು. ಅವರ ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ರೈತರ ದಿನಾಚರಣೆಯ ಅಂಗವಾಗಿ ಎಲ್ಲ ಪ್ರಗತಿಪರ ರೈತರ ಎಲ್ಲ ರೈತರ ಒಂದು ಅವರ ಒಂದು ಯೋಗಕ್ಷೇಮಕ್ಕೆ ನಾವೆಲ್ಲರೂ ದೇವರಲ್ಲಿ ಬೇಡ್ಕೊಳ್ಳೋಣ. ಒಂದು ಬೆಂಬಲ ಬೆಲೆ, ಸರ್ಕಾರ ಬೆಂಬಲ ಬೆಲೆ ಮತ್ತು ಎಲ್ಲ ಬೆಳೆಗಳಿಗೂ ಬೆಲೆ ಸಿಗಲಿ, ಉತ್ತಮವಾದ ಜೀವನ ಮಟ್ಟ ರೈತರು ಬೆಳೆ